ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ನಿರಂತರವಾಗಿ ಸುದ್ದಿಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಡಿಮೆ ಬಜೆಟ್ನಲ್ಲಿ ಖರೀದಿಸಬಹುದಾದಂತಹ AMT ಸೌಲಭ್ಯವುಳ್ಳಂತಹ ಕಾರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಸ್ವಂತದ್ದೊಂದು ಕಾರು ಹೊಂದಬೇಕೆಂಬ ಆಸೆಗಳು ಮಧ್ಯಮ ವರ್ಗದ ಬಹುತೇಕರಲ್ಲಿ ಇದ್ದೇ ಇರುತ್ತೆ. ಆದರೆ ಕಡಿಮೆ ಬೆಲೆಗಳಲ್ಲಿ ಉತ್ತಮ ಕಾರು ಯಾವುವು ಎನ್ನುವ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಕೆಲವು ಬಾರಿ ತಪ್ಪು ಆಯ್ಕೆಗಳು ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಡ್ರೈವ್ ಸ್ಪಾರ್ಕ್ ತಂಡವು ಕಾರು ಖರೀದಿಸುವ ಗ್ರಾಹಕರಿಗಾಗಿ ಕಡಿಮೆ ಲಭ್ಯವಿರುವ ಉತ್ತಮ AMT ಅಂದರೆ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಸೌಲಭ್ಯವುಳ್ಳಂತಹ ಕಾರುಗಳ ಮಾಹಿತಿಯನ್ನು ನೀಡಿದೆ. ಮಾರುತಿ ಸುಜುಕಿ ಅಲ್ಟೋ K10 ಈಗಾಗಲೇ ಭಾರತೀಯ ರಸ್ತೆಗಳಲ್ಲಿ ಜನಪ್ರಿಯತೆ ಸಾಧಿಸಿರುವ ಅಲ್ಟೋ ಕಾರುಗಳು ಗ್ರಾಹಕರ ಸ್ನೇಹಿಯಾಗಿವೆ. ಮಿನಿ ಹ್ಯಾಚ್ಬ್ಯಾಕ್ ಮಾದರಿಯಾಗಿರುವ ಅಲ್ಟೋ K10 ಈ ಕಾರು 3.50 ಲಕ್ಷದಿಂದ 4 ಲಕ್ಷದ ಒಳಗೆ ಖರೀದಿಸಬಹುದಾಗಿದೆ. 998 cc 3 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಹೊಂದಿರುವ ಅಲ್ಟೋ K10 ಕಾರುಗಳು 67 BHP ಮತ್ತು 90 NM ಟಾರ್ಕ್ ಅನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದಿದ್ದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಬಾಕ್ಸ್ಗೆ ಜೋಡಿಸಲಾಗಿದೆ. ಇದಲ್ಲದೆ 35 ಲೀಟರ್ ಫ್ಯೂಲ್ ಟ್ಯಾಂಕನ್ನು ಹೊಂದಿದ್ದು ಪ್ರತಿ ಲೀಟರ್ಗೆ 24 ಕಿಲೋಮೀಟರ್ ಮೈಲೇಜನ್ನು ನೀಡಲಿವೆ. ಮಾರುತಿ ಸುಜುಕಿ ಸೆಲೆರಿಯೋ. ಮಾರುತಿ ಸುಜುಕಿ ಸೆಲೆರಿಯೋ ಭಾರತದ ಮಾರುಕಟ್ಟೆಗೆ ಆಗಮಿಸಿದ್ದ ಮೊದಲ AMT ಯುನಿಟ್ ಹೊಂದಿರುವ ಕಾರು ಮಾದರಿಯಾಗಿದ್ದು ಇದರ ಬೆಲೆಯು 4.50 ರಿಂದ 5 ಲಕ್ಷದವರೆಗೆ ಲಭ್ಯವಿರಲಿವೆ. .998 cc 3 ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಹೊಂದಿದ್ದು 67 BHP ಮತ್ತು 90 NM ಟಾರ್ಕನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದಿದ್ದು 35 ಲೀಟರ್ ಫ್ಯೂಲ್ ಟ್ಯಾಂಕನ್ನು ಪಡೆದಿದೆ. ಅಲ್ಲದೆ ಪ್ರತಿ ಲೀಟರ್ ಪೆಟ್ರೋಲ್ಗೆ 23.1 ಕಿಲೋಮೀಟರ್ ಮೈಲೇಜನ್ನು ನೀಡಲಿದೆ. ಹೋಂಡಾ ಗ್ರ್ಯಾಂಡ್ i10 2017ರಲ್ಲಿ ಬಿಡುಗಡೆಗೊಂಡ ಹೋಂಡಾ ಗ್ರ್ಯಾಂಡ್ i10 ಕಾರುಗಳು ಬಿಡುಗಡೆಯ ನಂತರ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಆವೃತ್ತಿಗಳಲ್ಲಿ 4 ವಿವಿಧ ಮಾದರಿಗಳಲ್ಲಿ ಖರೀದಿಗೆ ಲಭ್ಯವಿವೆ. ಇನ್ನು ಇದರ ಬೆಲೆಯು ಮಾರುಕಟ್ಟೆಯಲ್ಲಿ 4.55 ಲಕ್ಷದಿಂದ ಶುರುವಾಗಲಿದೆ. ಪೆಟ್ರೋಲ್ ಆವೃತ್ತಿಯ 1.2 ಲೀಟರ್ ಎಂಜಿನ್ ಹೊಂದಿದ್ದು 82 BHP ಮತ್ತು 114 NM ಟಾರ್ಕನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದಿದ್ದು 4 ಸ್ಪೀಡ್ ಆಟೋಮ್ಯಾಟಿಕ್ ಜೊತೆ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಬಾಕ್ಸ್ಗೆ ಎಂಜಿನನ್ನು ಜೋಡಿಸಲಾಗಿದೆ. ಹಾಗೆಯೇ ಡೀಸೆಲ್ ಆವೃತ್ತಿಯು 1.2 ಲೀಟರ್ ಎಂಜಿನ್ ಹೊಂದಿದ್ದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಬಾಕ್ಸ್ಗೆ ಜೋಡಿಸಲಾಗಿದೆ. ಇನ್ನು ಹೋಂಡಾ ಬ್ರಿಯೋ ಬಿಡುಗಡೆಗೊಂಡ ಕೆಲ ದಿನಗಳಲ್ಲಿ ಜನಪ್ರಿಯತೆಯನ್ನು ಪಡೆದ ಕಾರುಗಳಲ್ಲಿ ಹೋಂಡಾ ಬ್ರಿಯೋ ಕೂಡ ಒಂದು. ಮಾರುಕಟ್ಟೆಯಲ್ಲಿ ಇದರ ಬೆಲೆ 5.12 ಲಕ್ಷ ರೂಪಾಯಿಯಿಂದ ಶುರುವಾಗಲಿದೆ. 1198 cc 4 ಸಿಲಿಂಡರ್ ಎಂಜಿನ್ ಹೊಂದಿದ್ದು 87 BHP ಮತ್ತು 109 NM ಟಾರ್ಕನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದುಕೊಂಡಿದೆ. ಇನ್ನು ಈ ಎಂಜಿನನ್ನು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಬಾಕ್ಸ್ಗೆ ಜೋಡಿಸಲಾಗಿದ್ದು ಪ್ರತಿ ಲೀಟರ್ಗೆ 18.50 ಕಿಲೋಮೀಟರ್ ಮೈಲೇಜನ್ನು ನೀಡಲಿದೆ. ನಿಸಾನ್ ಮೈಕ್ರಾ. 2017ರಲ್ಲಿ ನಿಸಾನ್ ಮೈಕ್ರಾ ಕಾರು ಭಾರತದಲ್ಲಿ ಬಿಡುಗಡೆಗೊಂಡಿದ್ದು ಇದರ ಬೆಲೆಯು ದೆಹಲಿ ಎಕ್ಸ್ ಶೋರೂಮ್ ಪ್ರಕಾರ 5.99 ಲಕ್ಷದಿಂದ ಆರಂಭಗೊಳ್ಳಲಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಆವೃತ್ತಿಗಳಲ್ಲಿ ಲಭ್ಯವಿದೆ. ಪೆಟ್ರೋಲ್ ಆವೃತ್ತಿಯು 1.2 ಲೀಟರ್ ಎಂಜಿನ್ ಪಡೆದಿದ್ದು ಪ್ರತಿ ಲೀಟರ್ಗೆ 19.34 ಕಿಲೋಮೀಟರ್ ಮೈಲೇಜನ್ನು ನೀಡಲಿದೆ. ಹಾಗೆಯೇ ಡೀಸೆಲ್ ಆವೃತ್ತಿಯು 1.5 ಲೀಟರ್ ಡೀಸೆಲ್ ಎಂಜಿನ್ ಹೊಂದಿರುವ ಮಾದರಿಯು ಪ್ರತಿ ಲೀಟರ್ಗೆ 23.08 ಕಿಲೋಮೀಟರ್ ಮೈಲೇಜನ್ನು ಪಡೆದುಕೊಂಡಿದೆ. ಟಾಟಾ ಜೆಸ್ಟ್.
2014ರಲ್ಲಿ ಟಾಟಾ ಜಸ್ಟ್ ಬಿಡುಗಡೆಗೊಂಡಿದ್ದು ಇದು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಆವೃತ್ತಿಗಳಲ್ಲಿ ಲಭ್ಯವಿದೆ. ಇದಲ್ಲದೆ ಪೆಟ್ರೋಲ್ ಆವೃತ್ತಿಯು 4 ಮಾದರಿಯಲ್ಲಿ ಮತ್ತು ಡೀಸೆಲ್ ಆವೃತ್ತಿಯು 5 ಮಾದರಿಗಳಲ್ಲಿ ಲಭ್ಯವಿರಲಿದ್ದು ಪೆಟ್ರೋಲ್ ಆವೃತ್ತಿಯ ಬೆಲೆಯು 4.69 ಲಕ್ಷದಿಂದ ಶುರುವಾಗಲಿದ್ದು ಡೀಸೆಲ್ ಆವೃತ್ತಿಯ ಬೆಲೆಯು 5.73 ಲಕ್ಷದಿಂದ ಶುರುವಾಗಲಿದೆ. ಪೆಟ್ರೋಲ್ ಆವೃತ್ತಿಯು ರೆವಾಟ್ರಾನ್ ಪೆಟ್ರೋಲ್ ಎಂಜಿನನ್ನು ಹೊಂದಿದ್ದು ಪ್ರತಿ ಲೀಟರ್ಗೆ 17.6 ಕಿಲೋಮೀಟರ್ ಮೈಲೇಜ್ ನೀಡಿದ್ದಲ್ಲಿ ಡೀಸೆಲ್ ಆವೃತ್ತಿಯು 1.3 ಲೀಟರ್ ಡೀಸೆಲ್ ಎಂಜಿನ್ ಪ್ರತಿ ಲೀಟರ್ಗೆ 23 ಕಿಲೋಮೀಟರ್ ಮೈಲೇಜನ್ನು ನೀಡಲಿದೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಧನ್ಯವಾದಗಳು.